ಹಸ್ತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸುದ್ದಿ ಏನ್ರಿ ಹಸ್ತ ಅಂತ ಹೇಳ್ತಿದ್ದೀರಿ ಏನು ಹಸ್ತ ಸಾಮುದ್ರಿಕ ಶಾಸ್ತ್ರ ಹೇಳ್ತಿದ್ದೀವಿ ಅನ್ಕೊಂಡ್ರ ಓಕೆ ನೋಡ ನಿಮಗೆ ಗೊತ್ತಾಗುತ್ತೆ ಹಸ್ತರೇಖೆ ಬದಲಿಸಿದ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕಾಗಿ ಪಕ್ಷದ ಚಿಹ್ನೆಯನ್ನೇ ಬದಲಿಸಿಬಿಟ್ರ ಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಜ್ಯೋತಿಷ್ಯದ ಮೇಲೆ ಅಪಾರ ನಂಬಿಕೆ ಪಕ್ಷದ ಚಿಹ್ನೆಗೆ ಆಪರೇಷನ್ ಆಯ್ತಾ ಅದೃಷ್ಟದ ಕಾರಣಕ್ಕೆ ಕೈರೇಖೆಯನ್ನೇ ಬದಲಾವಣೆ ಮಾಡಿದ್ರ ಡಿ ಕೆ ಶಿವಕುಮಾರ್ ಹಲವು ರಾಜಕೀಯ ವಿದ್ಯಮಾನಗಳ ನಡುವೆ 1980ರಲ್ಲಿ ಕಾಂಗ್ರೆಸ್ಗೆ ಹಸ್ತದ ಗುರುತು ಲಭ್ಯವಾಗುತ್ತೆ ಆ ಕಾಂಗ್ರೆಸ್ನ ಹಸ್ತದ ಗುರುತಿನಲ್ಲಿ ಒಟ್ಟು 3 ಗೆರೆಗಳಿದ್ವು ಈಗ ಡಿ ಕೆ ಶಿವಕುಮಾರ್ ಆ ಗೆರೆಗಳನ್ನು ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಮಾಡಿರೋ ಹಸ್ತದಲ್ಲಿ ಮೂಡಿದೆ ಮತ್ತೊಂದು ಗೆರೆ 3 ಗೆರೆಯ ಜೊತೆಗೆ ಮಧ್ಯದಲ್ಲಿ ಒಂದು ಗೆರೆ ಎಳೆಯಲಾಗಿದೆ ಆ ಗೆರೆ ತೋರು ಬೆರಳು ಮತ್ತು ಮಧ್ಯದ ಫ್ರೀಡಂ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬೆರಳಿನ ಮಧ್ಯಭಾಗಕ್ಕೆ ತಲುಪುತ್ತೆ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರ ಸಲಹೆ ಮೇರೆಗೆ ಹಸ್ತದಲ್ಲಿ ರೇಖೆ ಬದಲಾವಣೆ ಮಾಡಲಾಗಿದೆ ಬದಲಾವಣೆಯನ್ನ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹಾಗೇನೆ ಮತ್ತೊಂದು ವಿಚಾರವನ್ನ ಗಮನಿಸಬೇಕು ನಾವಿಲ್ಲಿ ಡಿ ಕೆ ಶಿವಕುಮಾರ್ ಪ್ರಜಾಧ್ವನಿ ಯಾತ್ರೆಯಲ್ಲಿ ಕಾಣಿಸಿಕೊಂಡಿದೆ ಬದಲಾದ ಹಸ್ತದ ಗುರುತು ಅಂದರೆ ಬೇರೆ ಕಡೆಗಳಲ್ಲಿ ಇದು ಎಲ್ಲೂ ಪ್ರಕಟ ಆಗಿಲ್ಲ ಸಿದ್ದರಾಮಯ್ಯ ಪ್ರಜಾಧ್ವನಿ ಯಾತ್ರೆಯಲ್ಲಿ ಹಳೆ ಹಸ್ತದ ಗುರುತೇ ಬಳಕೆ ಆಗ್ತಾ ಇದೆ ಆದರೆ ಡಿ ಕೆ ಶಿವಕುಮಾರ್ ಅವರ ಪ್ರಜಾಧ್ವನಿ ಯಾತ್ರೆ ಸ್ವಲ್ಪ ವಿಭಿನ್ನವಾಗಿದೆ ವಿಶೇಷವಾಗಿದೆ ಅದೃಷ್ಟ ಅವರ ಪರವಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಅಥವಾ ಪಕ್ಷದ ಪರವಾಗಿರಬೇಕು ಅನ್ನುವ ನಿಟ್ಟಿನಲ್ಲಿ ಏನಾದರೂ ಚಿಂತನೆ ಮಾಡಿ ಇಂಥ ಒಂದು ನಿರ್ಧಾರಕ್ಕೆ ಏನಾದರೂ ಬಂದ್ರ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಓಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಕರೆಸ್ಪಾಂಡೆಂಟ್ ರಾಘವೇಂದ್ರ ರಾಘವೇಂದ್ರ ಬಹಳ ಆಶ್ಚರ್ಯ ಆಗುತ್ತೆ ಸಾಮಾನ್ಯವಾಗಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಹಸ್ತ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಆದರೆ ಆ ಗೆರೆಗಳಲ್ಲಿ ಬದಲಾವಣೆ ಮಾಡಲಾಗಿದೆಯಲ್ಲ ಏನಿದ್ರೆ ಹಕ್ಕಿಕತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರಕ್ಕೆ ಇದು ಏನಾದರೂ ಪೂರಕವಾಗಿದೆಯಾ ಈ ಬದಲಾವಣೆ ಏನಂತೀರಿ ವಾಟ್ ಈಸ್ ದ ಮಿಸ್ಟ್ರಿ ಬಿಹೈಂಡ್ ದಿಸ್ ರಾಘವೇಂದ್ರ ರಾಘವ್ ಏನಂದ್ರೆ ಚುನಾವಣೆ ಸಮೀಪಿಸ್ತಾ ಇದೆ ಸಾಕಷ್ಟು ಅದೃಷ್ಟದ ಬೆಂಬಲಗಳು ಸಹ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಬೇಕಾಗಿದೆ ಅದೇ ರೀತಿ ಪಕ್ಷಕ್ಕೂ ಸಹ ಅದೃಷ್ಟದ ಬೆಂಬಲ ಬೇಕು ಅನ್ನೋದು ಇದೀಗ ಕೆಪಿಸಿಸಿ ಅಧ್ಯಕ್ಷರು ಮಾಡಿರ್ತಕ್ಕಂತ ಒಂದು ಸಣ್ಣ ಬದಲಾವಣೆ ಏನಿದೆ ಅದರಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಏನಂದ್ರೆ ನಾವು ನೋಡ್ಬೋದು ಕೆಪಿಸಿಸಿಯ ಒಂದು ಕಾಂಗ್ರೆಸ್ ನ ಲಾಂಛನ ಹಸ್ತ ಹಸ್ತದ ಮಧ್ಯೆ 3 ಗೀಟ್ಗಳಿರ್ತವೆ ಒಂದು ಕೈಯಲ್ಲಿ ಆದ್ರೆ ಇದೀಗ ಕೆಪಿಸಿಸಿ ಅಧ್ಯಕ್ಷರು ಖ್ಯಾತ ಜ್ಯೋತಿಷಿಗಳ ಸಲಹೆ ಮೇರೆಗೆ ಆ 3 ಗೀಟ್ಗಳ ಮಧ್ಯದಲ್ಲಿ 1 ಗೀಟ್ಗಳನ್ನ ಸಹ ಹಾಕಿ ಇದೀಗ ಚಿತ್ರವನ್ನ ಸಹ ಬಿಡಿಸಿ ಅದನ್ನ ಪ್ರಜಾಧ್ವನಿ ಯಾತ್ರೆಯಲ್ಲಿ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಇಷ್ಟೇ ಏನು ರಾಜ್ಯದಲ್ಲಿ ಶತಾಯಗತಾಯವಾಗಿ ಅಧಿಕಾರವನ್ನ ಹಿಡಿಬೇಕು ಜೊತೆಗೆ ಸಿಎಂ ಆಗ್ಬೇಕು ಅನ್ನೋ ಕನಸನ್ನ ಕಾಣ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ಶ್ರಮವನ್ನ ಹೊರ ಹಾಕ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ಒಂದು ಬದಲಾವಣೆಯನ್ನ ಜ್ಯೋತಿಷಿಗಳ ಸಲಹೆ ಮೇರೆಗೆ ಮಾಡಿದ್ದಾರೆ ಅಂತ ಸಹ ಹೇಳಲಾಗೈತೆ ಯಾಕಂದ್ರೆ ಬಿಜೆಪಿ ಅಧಿಕಾರವನ್ನ ಏನು ಅನುಭವಿಸ್ತಾ ಇದೆ ಬಿಜೆಪಿ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ಕೆಪಿಸಿಸಿ ಕೆಲವು ನಾಯಕರು ಸಹ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಏನು ಅದೃಷ್ಟದ ಬೆಂಬಲವನ್ನು ಸಹ ಪಕ್ಷಕ್ಕೆ ಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬದಲಾವಣೆಯನ್ನ ಕೆಪಿಸಿಸಿ ಅಧ್ಯಕ್ಷರು ಮಾಡಿದ್ದಾರೆ ಜೊತೆ ಏನಂದ್ರೆ ಏನು ಈ ಹಿಂದೆ ಇತ್ತಂತಹ ಲಾಂಛನದಲ್ಲಿ ಅದರ ಮಧ್ಯೆ 3 ಗೀಟ್ಗಳಿತ್ತು ಆ ಮಧ್ಯೆ ಗೀಟ್ಗಳ ಮಧ್ಯೆ ಒಂದು ಗೆರೆಯನ್ನು ಹಾಕಿಸುವ ಮುಖಾಂತರ ತಾನು ಜ್ಯೋತಿಷ್ಯವನ್ನು ನಂಬ್ತೀನಿ ಅನ್ನೋದನ್ನ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ ಅವರು ಪ್ರೂವ್ ಮಾಡಿರ್ತಕ್ಕಂಥದ್ದು ಹೀಗಾಗಿ 2023ರ ಅಧಿಕಾರದ ಗದ್ದಿಗೆಗೆ ಇದಕ್ಕೆ ಯಾವೆಲ್ಲ ತಯಾರಿಗಳನ್ನ ಬೇಕೋ ಆ ಎಲ್ಲಾ ತಯಾರಿಗಳನ್ನ ಇದೀಗ ಕಾಂಗ್ರೆಸ್ ಮಾಡ್ಕೊಳ್ತಾ ಇದೆ ಅದರ ಜೊತೆಗೆ ಅದೃಷ್ಟದ ಬೆಂಬಲವನ್ನು ಸಹ ಅವರು ಅನುಸ್ತಾ ಇದ್ದಾರೆ ಅಂತ ನಾವು ನೋಡ್ಬೋದಾಗಿದೆ ಅಂದ್ರೆ ಇದು ಪಕ್ಷದ ಒಳಿತಿಗ ಅಥವಾ ಅವರ ಒಳಿತಿಗ ಅಥವಾ ಅವರು ಅಧಿಕಾರಕ್ಕೆ ಬರಬೇಕು ನೆಕ್ಸ್ಟ್ ಮುಖ್ಯಮಂತ್ರಿಗಳಾಗಬೇಕು ಅನ್ನುವ ನಿಟ್ಟಿನಲ್ಲ ಈ ಅದೃಷ್ಟ ರೇಖೆ ಯಾವುದನ್ನ ಇಲ್ಲಿ ಪ್ರತಿಫಲಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಇನ್ ಡೆಪ್ತ್ ಆಗಿ ಇನ್ಸೈಡ್ ಸ್ಟೋರಿ ಏನಾದ್ರೂ ಹಂಚ್ಕೊಳ್ಬಹುದಾ ರಾಘವೇಂದ್ರ ರಾಘವ್ ನಾವು ನೋಡಬಹುದಾಗಿದೆ ಅದೊಂದು ಅದೃಷ್ಟದ ಗೆರೆ ಯಾಕಂದ್ರೆ ಆ ಮಧ್ಯದಲ್ಲಿ ಬಂದಿರತಕ್ಕಂತಹ ಗೆರೆ ಆಯುಷ್ ಗೆರೆ ಪಕ್ಷಕ್ಕೆ ಜಾಸ್ತಿ ಆಯುಷ್ ಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಅಲ್ಲ ಯಾಕೆ ಪ್ರಜಾಧ್ವನಿ ಯಾತ್ರೆಗೆ ಮಾತ್ರನಾ ಇದು ಅದು ಅವರು ಅವರ ಬಸ್ಸಲ್ಲಿ ಮಾತ್ರನಾ ಇದು
ಖಂಡಿತವಾಗಿಲ್ಲ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಮಾಡ್ತಾಕಂತಹ ಪ್ರಜಾಧ್ವನಿ ಯಾತ್ರೆಯಲ್ಲೂ ಸಹ ಈ ಸಿಂಬಲ್ ಕಾಣಿಸ್ಕೊಳ್ತಾ ಇದೆ, ಜೊತೆಗೆ ಡಿ ಕೆ ಶಿವಕುಮಾರ್ ಮಾಡ್ತಾಕಂತಹ ಯಾತ್ರೆಯಲ್ಲೂ ಸಹ ಈ ಸಿಂಬಲ್ ಕಾಣಿಸ್ಕೊಳ್ತಾ ಇದೆ. ಒಟ್ಟಿನಲ್ಲಿ ಪಕ್ಷವನ್ನು ಯಾಕಂದ್ರೆ ಸುಮಾರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ನಂತರ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನೆಲ ಕಚ್ಚಿರ್ತಕ್ಕಂಥದ್ದು, ಅದನ್ನ ಮತ್ತೆ ಮರುಕಳಿಸೋದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾದ ಮೇಲೆ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ರಾಘವ್. ಥ್ಯಾಂಕ್ ಯು ರಾಘವೇಂದ್ರ. ಫ್ರೀಡಮ್ ಆಪಲ್ ಕಲ್ತು ಹಣ್ಣು ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.